ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ ಜೊತೆ ಸ್ಥಳ ಮಹಜರು. ಏನಾಗುತ್ತೆ ಮುಂದಿನ ನಡೆ? ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಿನ್ನೆಯಿಂದ ಜೋರಾಗಿ ಬೆಂಕಿ ಹತ್ಕೊಂಡ್ಬಿಟ್ಟೈತೆ. ಏನಾಗುತ್ತೆ? ನಟ ದರ್ಶನ್ ಅವರು ನಿಜಕ್ಕೂ ಬಂಧನ ಆಗ್ತಾರಾ? ಅವ್ರು ಮಾಡಿಸಿದಾರಾ ಇಲ್ವಾ? ಏನಿದು ಸುದ್ದಿ ನೋಡ್ಕೊಂಬರೋಣ ಬನ್ನಿ. ಹಲ್ಲೆ ನಡೆಸಿ ಕೊಲೆಗೈದ ಪ್ರಮುಖ ಆರೋಪಿಗಳ ಜೊತೆ ದರ್ಶನ್ ಕೂರಿಸಿ ಪೊಲೀಸರು ಮುಖಾಮುಖಿ ವಿಚಾರಣೆ ಮಾಡಲಿದ್ದಾರೆ. ನಂತರ CDR ರಿಪೋರ್ಟ್, ಫೋನ್ ಕರೆಗಳ ಮಾಹಿತಿ ಮುಂದಿಟ್ಟು ಪ್ರಶ್ನೆ ಕೇಳಲಿದ್ದಾರೆ ಎನ್ನಲಾಗ್ತಾ ಇದೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ 13 ಜನರಿಗೆ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಹಾಗೂ ಅವರ ಸಹಚರರು ಇದ್ದಾರೆ. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದು ಪೊಲೀಸರು ಎಲ್ಲರನ್ನೂ ವಿಚಾರಣೆಗಾಗಿ ಠಾಣೆಗೆ ಕರೆದುಕೊಂಡು ಬಂದಿದ್ದಾರಂತೆ. ವಿಚಾರಣೆಗೂ ಮುನ್ನ ಎಲ್ಲರಿಗೂ ದೊಣ್ಣೆ ಬಿರಿಯಾನಿ ಊಟ ನೀಡಿದ್ದರು. ಬಿರಿಯಾನಿ ತಿಂದು ಮುಗಿಸಿದ ನಂತರ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರದ ವಿಚಾರಣೆ ನಡೆಸಿದರು. ಪಶ್ಚಿಮ ವಿಭಾಗ DCP ಎಸ್ ಗಿರೀಶ್ ನೇತೃತ್ವದಲ್ಲಿ ತನಿಖೆ ತುಂಬಾ ಜೋರಾಗಿ ನಡೀತಾ ಇದೆ. ಆರೋಪಿಗಳ ಮುಖಾಮುಖಿ ವಿಚಾರಣೆ ಇಂದು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮತ್ತೋರ್ವ ಪ್ರಮುಖ ಆರೋಪಿ ಅಂದ್ರೆ ದರ್ಶನ್ ಗೆಳತಿ ಪವಿತ್ರ ಗೌಡ. ಹೀಗಾಗಿ ಪವಿತ್ರ ಗೌಡಗೂ ಪೊಲೀಸ್ ಕಸ್ಟಡಿ ವಿಧಿಸಲಾಗಿದೆ. ಡೈರಿ ಸರ್ಕಲ್ ಬಳಿಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪವಿತ್ರ ಗೌಡರನ್ನು ಶಿಫ್ಟ್ ಮಾಡಲಾಗಿದ್ದು ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರೆತಂದು ಪೊಲೀಸರು ವಿಚಾರಣೆ ನಡೆಸಲಿದ್ದಾರಂತೆ. ನಿಜಕ್ಕೂ ಏನಾಗುತ್ತೆ, ಏನು ಇದರದ ಒಂದು ಒಳಮರ್ಮ, ಈ ಕೇಸ್ ಎಲ್ಲಿವರೆಗೂ ಹೋಗುತ್ತೆ, ವಿಚಾರಣೆ ನಡೆಯೋಕ್ಕಿಂತ ಮುಂಚೆ ಮಾತಾಡೋದು ತುಂಬ ಕಷ್ಟ. ನಾವು VR ದ ಮೀಡಿಯಾ, VR ಗೋಯಿಂಗ್ ಟು ರಿಪೋರ್ಟ್ ದ್ಯಾಟ್, ಆದರೆ ಅದ್ರ ಮೇಲೆ ಜಜ್ಮೆಂಟ್ ಕೊಡೋದು ಜಡ್ಜ್ ಮಾತ್ರ. ಸೊ ಇವಾಗಿನವರೆಗೂ ಏನೇನು ರಿಪೋರ್ಟ್ಗಳು ಬಂದಿವೆಯೋ ಆ ರಿಪೋರ್ಟ್ಗಳನ್ನು ನಾವು ಮುಂದೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಇದು ಕರೆಕ್ಟ್ ಆಗಿದ್ದರೆ ಕರೆಕ್ಟ್ ಇದೆ ಅಂತ ಕಮೆಂಟ್ ಮಾಡಿ, ಇಲ್ಲಪ್ಪ ಅಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ.